ಇನ್ನು ಮುದಿ ಹಸುಗಳನ್ನ ಕೊಲ್ಲಬಾರ್ದು ಯಾಕೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಪಶುಸಂಗೋಷ ಸಚಿವ ಕೆ ವೆಂಕಟೇಶ್ ಅವರ ಹೇಳಿಕೆಗೆ ಬಿಜೆಪಿಗರು ಕೆಂಡಾಮಂಡಲವಾಗಿದ್ದಾರೆ ಸಿದ್ದರಾಮಯ್ಯ ಅವರೇ ನಿಮ್ಮ ಮಂತ್ರಿಗಳಿಗೆ ಗೋ ಸಂರಕ್ಷಣಾ ಕಾಯ್ದೆ ಹಾಗೂ ಜನಸಾಮಾನ್ಯರ ಭಾವನೆ ಅರ್ಥ ಮಾಡಿಸಿ ಎಂದು ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿಯಲ್ಲಿ ಗುಡುಗಿದ್ರು ಗೋ ಹತ್ಯೆ ನಿಷೇಧ ತಿದ್ದುಪಡಿ ಮಾಡಿ ಗೋವುಗಳ ಮರಣ ಹೋಮ ಆದರೆ ಸುಮ್ಮನೆ ಇರೋಲ್ಲ ಬಿಜೆಪಿಗರು ಸದನದ ಹೊರಗೂ ಒಳಗೂ ಪ್ರತಿಪಕ್ಷವಾಗಿ ಬಿಜೆಪಿ ಪ್ರತಿಪ ಪ್ರತಿಭಟನೆ ನಡೆಸುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇನ್ನು ದೇಶದಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದು ಎಲ್ಲರ ಆಶಯ ಈ ಸರ್ಕಾರದಲ್ಲಿ ಉದ್ದಟದನ್ನು ತೋರುತ್ತಿದ್ದಾರೆ ಪೇಪರ್ ಹೇಳಿಕೆಗಳು ಬೇಕಾಗಿಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಎಂದು ಬಿಜೆಪಿಗೆ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಗೋಹತ್ಯೆ ನಿಷೇಧ ಕಾಯ್ದೆ ಹಿಂಪಡೆಯಲು ಬಿಡಲ್ಲ ಎಂದು ಮಾಜಿ ಸಚಿವ ಸುನೀಲ್ ಕುಮಾರ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಾನೂನು ಹಿಂಪಡೆಯಲು ಮುಂದಾದರೆ ಕಾನೂನು ಹಿಂಪಡೆಯಲು ಮುಂದಾದರೆ ಉಗ್ರ ಹೋರಾಟ ಮಾಡೋದಾಗಿ ಕಟೀಲ್ ಹೇಳಿದ್ದಾರೆ ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಇನ್ನೂ ಯಾವುದೇ ಚರ್ಚೆ ಆಗಿಲ್ಲ ಗೋಹತ್ಯೆ ನಿಷೇಧ ಕಾಯ್ದೆ ಯಾಕೆ ಮುನ್ನಲೆಗೆ ಬರ್ತಿದ್ದ ಬರ್ತಿದೆ ಗೊತ್ತಿಲ್ಲ ಎಂದು ಸಚಿವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಒಟ್ಟಿನಲ್ಲಿ ಯಾರೇನೇ ಅಂದ್ರೂ ಕೂಡ ಗೊತ್ತಾಗುತ್ತೆ ಸೆಷನ್ ಅಲ್ಲಿ ಯಾವ ರೀತಿ ಕ್ರಮ ಏನ್ ಗೊತ್ತಾ ಕರ್ನಾಟಕದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಬರೋಕು ಮುಂಚೆನೆ ಪ್ರಣಾಳಿಕೆಯಲ್ಲಿ ಇದನ್ನ ಹೇಳಿದ್ರು ಹೌದು ಆದ್ರೂ ಜನ ಕಾಂಗ್ರೆಸ್ಗೆ ಓಟ್ ಹಾಕಿ ನೂರ್ ಪ್ಲೇಸ್ ಪ್ಲೇಸ್ಥಾನ ಕೊಟ್ಟಿದ್ದಾರೆ ನಿಜ ಅಂದ್ರೆ ಜನ ಅದನ್ನ ಒಪ್ಕೊಂಡಿದ್ರು ಅಂತ ಲೆಕ್ಕ ಈಗ ಬಿಜೆಪಿ ಗೋಹತ್ಯೆ ಕಾಯ್ದೆಯನ್ನ ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಿದೆ ಅದನ್ನ ನಾವು ತೆಗಿತೀವಿ ಕೆಲವೊಂದು ಅಂಶಗಳನ್ನ ತೆಗೆದಾಕ್ತಿವಿ ನಮ್ ಸರ್ಕಾರ ಬಂದ್ರೆ ಅಂತ ಸರ್ಕಾರ ಬರೋಕ್ಕೂ ಮುಂಚೆನೆ ಕಾಂಗ್ರೆಸ್ ಹೇಳಿತ್ತು ಹಾಗಾಗಿನೇ ಅವರ ಪ್ರಣಾಳಿಕೆ ಒಂದು ಭಾಗ ಕೂಡ ಅದು ಜನ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಇದ್ರಲ್ಲಿ ವಿವಾದ ಆಗುವಂತದ್ದು ಏನಿಲ್ಲ ಈಗ ಬಿಜೆಪಿಯ ಅಜೆಂಡಾ ಅದು ಹಿಂದುತ್ವ ಮತ್ತೆ ಗೋವಿನ ವಿಚಾರವಾಗಿಟ್ಕೊಂಡು ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ರಾಜಕಾರಣ ಒಂದು ಭಾಗ ಕಾಂಗ್ರೆಸ್ ಅದಕ್ಕೆ ತದ್ವಿರುದ್ಧವಾಗಿ ರಾಜಕಾರಣವನ್ನು ಮಾಡ್ತಾ ಇದೆ ಹಿಂದೆ ಬೀಫ್ ಎಲ್ಲ ತಿಂದು ಪ್ರತಿಭಟನೆ ಮಾಡಿದರು ಟೌನ್ ಹಾಲಲ್ಲಿ ಹೌದು ಸಿದ್ದರಾಮಯ್ಯವರು ಅವ್ರಿಷ್ಟ ಅವ್ರು ತಿಂತಾರೆ ಬಿಡ್ರಿ ಅವ್ರವ್ರ ಆಹಾರ ಇಷ್ಟ ಈಗ ನಾನು ಚಿಕ್ಕದಿದ್ದೀನಿ ಮಾಡಂದಿದ್ದೀನಿ ನಾನು ಬೀಫ್ ತಿನ್ನಲ್ಲ ಅಂಗ್ ಬಿಡು ತಿನ್ನೋರ್ನ ವಿರೋಧ ಯಾಕೆ ಮಾಡ್ಲಿ ನಾನು ಹೌದು ನಿಮ್ಗೆ ವೆಜ್ ತಿಂತೆ ತರಕಾರಿ ಬೇಡ ಅಂದ್ರೆ ಯಾರು ನನಗಿಷ್ಟ ಇದೆ ಅಂತ ತಿಳ್ಕೊತೀವಂತ ಸಿದ್ದರಾಮಯ್ಯರು ಸಾಕಷ್ಟು ಬಾರಿ ಇದನ್ನು ಹೇಳಿದ್ದಾರೆ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನ ಹೇಳಿದ್ದಾರೆ ಬಟ್ ಇಂದಿನಷ್ಟು ಕಠಿಣವಾಗಿ ಇಲ್ಲದೇ ಇದ್ದರೂ ಕೂಡ ಅಂದರೆ ಇಡೀ ಕಾಯ್ದೆಯನ್ನು ವಾಪಸ್ ತಗೊಳ್ದೇ ಹೋಗ್ಬೋದು ನಿಷೇಧ ಏನಿದೆ ಗೋಹತ್ಯೆ ನಿಷೇಧ ಅದನ್ನು ವಾಪಸ್ ತಗೊಳ್ದೇ ಇದ್ದರೂ ಕೂಡ ಕೆಲವೊಂದಿಷ್ಟು ರೂಲ್ಸ್ನ ಕಟ್ ಮಾಡೇ ಮಾಡ್ತಾರೆ ಬ್ರೇಕ್ ಮಾಡೇ ಮಾಡ್ತಾರೆ ಅವರ ಪ್ರಣಾಳಿಕೆಯಲ್ಲಿ ಇತ್ತು ಅದನ್ನ ಈಗ ಬಿಜೆಪಿಯವ್ರು ವಿರೋಧ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬಹುಮತ ಇಲ್ಲ ವಿರೋಧ ಮಾಡಬೇಕಷ್ಟೇ ಏನ್ ಮಾಡುತ್ತೆ ನೋಡ ಅಂದ್ರೆ ಸಿದ್ದರಾಮಯ್ಯ ಅವರ ಮಾತುಗಳು ಮತ್ತೆ ಶಿವರಾಜ್ ತಂಗಡಿ ಅವರ ಮಾತುಗಳು ನೋಡಿದಾಗ ಯಾರು ಕೂಡ ಇನ್ನೂ ಪ್ರಸ್ತಾವ ಮಾಡಿಲ್ಲ ನಾವು ನಿಷೇಧ ಮಾಡ್ತೀವಿ ನಿಷೇಧವನ್ನು ವಾಪಸ್ ತಗೊಳ್ತೀವಿ ಅಂತ ಸೆಷನ್ ಅಲ್ಲಿ ಚರ್ಚೆ ಆಗುತ್ತೆ ಇದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಎಸ್